ಮಹಿಳೆಯರಿಗೆ ಬಸ್ನಲ್ಲಿ ಫ್ರೀ 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 ವೀಕೆಂಡ್ ಫ್ರೀ ಬಸ್ ಫಸ್ಟ್ ರೌಂಡ್ಸ್ ಕಳೆದ ಭಾನುವಾರ ಇದಕ್ಕೆ ಚಾಲನೆ ಕೊಡಲಾಗಿತ್ತು ಧಾರ್ಮಿಕ ಸ್ಥಳಗಳಲ್ಲಿ ಜನ ಜಂಗುಳಿ ಅದರಲ್ಲೂ ಕೂಡ ಮಹಿಳೆಯರ ಸಂಖ್ಯೆ ಜಾಸ್ತಿ ಇದೆ ಧರ್ಮಸ್ಥಳದ ಮಂಜುನಾಥನ ದರ್ಶನಕ್ಕೆ ಜನಸಾಗರವೇ ನಡೆದಿದೆ ಯಾವ ಬಸ್ ನೋಡಿದರೂ ಕೂಡ ಬರೀ ಹೆಣ್ಣುಮಕ್ಕಳೇ ಕಾಣಿಸ್ತಿದ್ದಾರೆ ಕಾರಣ ಫ್ರೀ ಸಂಚಾರ ಇದೆ ಮಹಿಳೆಯರಿಗೆ ಹಾಗಾಗಿಯೇ ನಾರಿಮಣಿಯರು ಧಾರ್ಮಿಕ ಸ್ಥಳಗಳಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಅದರಲ್ಲೂ ಕೂಡ ಉತ್ತರ ಕರ್ನಾಟಕ ಭಾಗದಿಂದ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಈ ಭಾಗಕ್ಕೆ ಮಹಿಳೆಯರು ತಂಡೋಪತಂಡವಾಗಿ ಆಗಮಿಸುತ್ತಾ ಇದ್ದಾರೆ ಸಹಜವಾಗಿಯೂ ಕೂಡ ಮಹಿಳೆಯರಿಗೆ ಬಸ್ನಲ್ಲಿ ಉಚಿತ ಪ್ರಯಾಣದ ಎಫೆಕ್ಟ್ ಧರ್ಮಸ್ಥಳದಲ್ಲಿ ಬಸ್ ಹತ್ತೋದಕ್ಕೆ ಪ್ರಯಾಣಿಕರು ಹರಸಾಹಸ ಪಡ್ತಾ ಇದ್ದಾರೆ ಬಸ್ನ ಕಿಟಕಿ ರಾಡನ್ನು ಕಿತ್ತು ಹಾಕಿದ್ದಾರೆ ಪ್ರಯಾಣಿಕರು ವಿಂಡೋ ಸೀಟ್ ಕಾಯ್ದಿರಿಸೋದಕ್ಕೆ ಮಹಿಳೆಯರ ಕಸರತ್ತು ಬಸ್ನ ಸೀಟ್ ಬಳಿಯ ರಾಡನ್ನು ಕಿತ್ತು ಹಾಕಿ ಸೀಟ್ಗಾಗಿ ಕಿತ್ತಾಡ್ಕೊಂಡಿದ್ದಾರೆ ಧರ್ಮಸ್ಥಳ ಬಸ್ ನಿಲ್ದಾಣದಲ್ಲಿ ಬಸ್ ಹತ್ತೋದಕ್ಕೆ ನೂಕಾಟ ತಳ್ಳಾಟ ಭಾರಿ ಸಂಖ್ಯೆಯಲ್ಲಿ ಧರ್ಮಸ್ಥಳಕ್ಕೆ ಬಂದಿದ್ದಾರೆ ಮಹಿಳಾ ಪ್ರಯಾಣಿಕರು ಪ್ರತಿ 5 ನಿಮಿಷಕ್ಕೊಂದು ಬಸ್ ಇದೆ ಆದರೂ ಜನಜಂಗುಳಿ ಬಸ್ ಒಳಗೆ ಕಾಲಿಡದಕ್ಕಾಗದಂತೆ ತುಂಬಿದ್ದಾರೆ ಪ್ರಯಾಣಿಕರು ಉಚಿತ ಬಸ್ ಪ್ರಯಾಣದ ಎಫೆಕ್ಟ್ ಇದು ಹೆಚ್ಚುವರಿ ಬಸ್ ಹಾಕಿದ್ರೂ ಕೂಡ ರಶ್ ಕಡಿಮೆಯಾಗಿಲ್ಲ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ಬಸ್ ಹತ್ತೋದಕ್ಕೆ ನೂಕಾಟ ತಳ್ಳಾಟ ಮೊದಲೇ ವಿಂಡೋ ಸೀಟ್ ಅನ್ನು ಕಾಯ್ದಿರಿಸೋದಕ್ಕೆ ಅಂತ ಭಾರಿ ಕಸರತ್ತು ನಡೆಸಿದ ಎಸ್ ಕುಕ್ಕೆ ಸುಬ್ರಹ್ಮಣ್ಯ ಮತ್ತು ಧರ್ಮಸ್ಥಳಕ್ಕೆ ಶಕ್ತಿ ಯೋಜನೆ ಕಾರಣಕ್ಕೋಸ್ಕರ ಬರುವಂತ ಪ್ರಯಾಣಿಕರ ಸಂಖ್ಯೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಹೆಚ್ಚಳ ಆಗಿರುವಂತದ್ದು ನಾನೀಗ ಇರತಕ್ಕಂತದ್ದು ಧರ್ಮಸ್ಥಳದ ಬಸ್ ನಿಲ್ದಾಣದಲ್ಲಿ ನೀವು ದೃಶ್ಯಗಳಲ್ಲಿ ಕೂಡ ಗಮನಿಸಬಹುದು ಒಂದು ಬಸ್ ಅನ್ನು ಹತ್ತಲಿಕ್ಕೋಸ್ಕರ ಪ್ರಯಾಣಿಕರು ಎಷ್ಟು ಹರಸಾಹಸ ಪಡ್ತಾ ಇದ್ದಾರೆ ಅನ್ನುವ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಆಗಮಿಸಿರುವಂತಹ ಭಕ್ತಾದಿಗಳಿಗೆ ಡಿಎಂಆರ್ಟಿಸಿ ಪ್ರಯಾಣಕ್ಕೆ ಸ್ವಾಗತ ಈ ಬಸ್ಸು ನೇತ್ರಾವತಿ ನದಿ ತಟದಿಂದ ಹೊರಟು ಗೊಮ್ಮಟಗಿರಿ ಮಾರ್ಗವಾಗಿ ವಸತಿಗೃಹ ನೇತ್ರಾವತಿ ವೈಶಾಲಿ ಸಾಕೇತ ಗಂಗೋತ್ರಿಗಳನ್ನು ತಲುಪಿ ಅಲ್ಲಿಂದ ರಜತಾದ್ರಿ ಸಹ್ಯಾದ್ರಿ ಮಾರ್ಗವಾಗಿ ಹೊಸ ಬಸ್ ನಿಲ್ದಾಣವನ್ನು ತಲುಪಲಿದೆ ಪ್ರಯಾಣಿಕರು ನೂಕು ನುಗ್ಗಲನ್ನು ಮಾಡದೆ ಸಹಕರಿಸಬೇಕಾಗಿ ವಿನಂತಿ